Hi, hello, welcome to the class. So, ಸ್ವಲ್ಪ ಜನ ಜಾಯ್ನ್ ಆಗೋ ತಕ್ಷಣ ನಾನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ವೇಟ್ ಮಾಡೋಣ. ಓಕೆ, ಇವತ್ತಿನ ಭಾಗದಲ್ಲಿ ನಾನು ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೇ ಬಿ ನಾನು ಲಿಂಕ್ ಕಳಿಸ್ತೇ ಇರೋದ್ರಿಂದ. ಓಕೆ, ಸೊ ಹಾಯ್ ಅಶೋಕ್ ಅವರೇ, ಹಾಯ್ ನವೀನ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಹಾಯ್ ಧನ್ನು ಪ್ರಸಾದ್ ಅವರೇ, ಹಾಯ್ ಅನಿತಾ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಇವತ್ತಿನ ಭಾಗದಲ್ಲಿ ನಾನು ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಜಿ ಕೆ ಕ್ವೆಶನ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಯ್ ಮಹೇಶ್ ಅವರೇ, ಹಾಯ್ ಕಿಶೋರ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಊಟ ಆಯ್ತಾ ಅನಿತಾ ಅವರೇ? ಹಾಯ್ ಸಕ್ಲೇನ್ ಅವರೇ, ಹಾಯ್ ರಾಮಗೌಡ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಹಾಯ್ ಮಧು ಅವರೇ. ಓಕೆ, ಸೊ ಹಾಯ್ ನವೀನ್ ಅವರೇ, ನಂದು ಕ್ಲಾಸ್ ಮುಗಿದ್ಮೇಲೆ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಭಾಗದಲ್ಲಿ ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಓಕೆ, ಒಂದ್ಸಲ ಇನ್ಫಾರ್ಮೇಶನ್ ಹೇಳ್ಬೇಕು, ಹೇಳ್ತಾ ಇದ್ದೀನಿ. ಸೊ ಒಂದು ತಿಂಗಳ ಕೋರ್ಸ್ಗೆ ಕೇವಲ 249 ರುಪೀಸ್ ನಲ್ಲಿ ನೀವು ಜಾಯಿನ್ ಆಗ್ಬಹುದು. ಸೊ ಈ ವ್ಯಾಲಿಡಿಟಿ ಇರೋದು ನವೆಂಬರ್ 30 ತನಕ ಮಾತ್ರ. ಆಮೇಲೆ ಜಾಯಿನ್ ಆಗ್ತೀರಾ ಅಂದ್ರೆ 1400 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಸೊ ಇವಾಗ ನನ್ನ ಒಂದು ರೆಫರಲ್ ಕೋಡ್ ಪ್ರಿಯಾಂಕಾ ಟಿ ರಾಠೋಡ್ 328 ಇದನ್ನ ಬಳಸ್ಕೊಂಡು ಕೇವಲ 249 ರುಪೀಸ್ ನಲ್ಲಿ ಒಂದು ತಿಂಗಳ ಕೋರ್ಸ್ ಅನ್ನ ನೀವು ಪಡ್ಕೋಬಹುದು. ಮತ್ತೆ ಒಂದು ತಿಂಗಳ ಕೋರ್ಸ್ ಅನ್ನ ಯಾರು ಪಡ್ಕೊಂಡಿದ್ದೀರಾ, ಮುಂದೆ ಇಂಟ್ರೆಸ್ಟ್ ಇದ್ರೆ ಒಂದ್ ವರ್ಷದ ಕೋರ್ಸ್ ಅನ್ನ ತೆಗೆದುಕೊಳ್ಳಿ, ಯಾಕಂದ್ರೆ ಅದು ಕಡಿಮೆ ಬೆಲೆಯಲ್ಲಿ ಇರುತ್ತೆ. ಅಂದ್ರೆ ತಿಂಗಳಿಗೆ ಕೇವಲ 583 ರೂಪಾಯಿನ ಪೇ ಮಾಡುವ ಮೂಲಕ ನೀವು ಒಂದು ವರ್ಷದವರೆಗೆ ಪ್ರತಿ ತಿಂಗಳು ತುಂಬೇಕಾಗತ್ತೆ. ಓಕೆ, ಸೊ ಅವಾಗೂ ಕೂಡ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡೋದು ಮರಿಬೇಡಿ, ಒಂದ್ ವರ್ಷದ ಕೋರ್ಸ್ ಅನ್ನ ತೆಗೆದುಕೊಳ್ಳುವಾಗ ಕೂಡ. ಓಕೆ, ಸೊ ಅನಿತಾ ಅವರೇ, ಸೊ ಲೇಟ್ ಆಗತ್ತೆ ಆದ್ರೂ ಕೂಡ ಏನ್ ಮಾಡೋದು, ಕ್ಲಾಸ್ ಮುಗಿದ್ಮೇಲೆ ಮಾಡ್ತೇನೆ. ಓಕೆ, ಹಾಯ್ ಅಕ್ಷತ ಅವರೇ, ಹಾಯ್ ಸ್ವಾತಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಹಾಗಾದ್ರೆ ಇವಾಗಲೇ ಲೇಟ್ ಆಗಿದೆ, ನಾನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಮೊದಲನೇ ಪ್ರಶ್ನೆ ನೋಡಿ. ತ್ರೈ ಸಮುದ್ರ ತೋಯಪಿತ ವಾಹನ ಎಂಬ ಬಿರುದನ್ನ ಹೊಂದಿದ ಅರಸ ಯಾರು? ತ್ರೈ ಸಮುದ್ರ ತೋಯಪಿತ ವಾಹನ ಎಂಬ ಬಿರುದನ್ನ ಹೊಂದಿದ ಅರಸ ಯಾರು? ಗೌತಮಿ ಪುತ್ರ ಶಾತಕರ್ಣಿ, ಸೀಮುಖ, ಶಿವಸ್ಕಂದ ವರ್ಮ, ವಂದನೆಯ ರಾಜರಾಜ ಚೋಳ.
ಹಾಯ್ ಮಾರುತಿ ಅವರೇ, ಹಾಯ್ ಸಂತೋಷ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ತ್ರೈ ಸಮುದ್ರ ತೋಯ ಪಿತ ವಾಹನ ಎಂಬ ಬಿರುದನ್ನ ಹೊಂದಿದ ಅರಸ ಯಾರು? ಸೊ ಮಹೇಶ್ ಅವರೇ, ನಾಸ್ಕನ ಅರ್ಥ ಆಗ್ಲಿಲ್ಲ ಮಹೇಶ್ ಅವರೇ. ಓಕೆ, ಸೊ ಸರಿಯಾದ ಉತ್ತರ ಗೌತಮಿ ಪುತ್ರ ನಾಸಿಕ್ ಶಾಸನ. ಓಕೆ, ಸೊ ಗೌತಮಿ ಪುತ್ರ ಶಾತಕರ್ಣಿ ಆಪ್ಷನ್ ಒಂದು ಸರಿಯಾದ ಉತ್ತರ. ಓಕೆ ಸರಿ, ಸೊ ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಮಹಮ್ಮದ್ ಗಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದನು? ಓಕೆ, ಸೊ ಒಂದನೆಯ ಪೃಥ್ವಿರಾಜ್ ಚೌಹಾನ್, ಮೂರನೆಯ ಪೃಥ್ವಿರಾಜ್ ಚೌಹಾನ್, ಮೊದಲನೆಯ ಭೀಮರಾಯ ಮತ್ತೆ ಚಂದ್ರದೇವ. ಹಾಯ್ ಮಹೇಶ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಈ ಕೆಳಗಿನ ಯಾವ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಮಹಮ್ಮದ್ ಗಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ? ಒಂದನೆಯ ಪೃಥ್ವಿರಾಜ್ ಚೌಹಾನ್, ಮೂರನೆಯ ಪೃಥ್ವಿರಾಜ್ ಚೌಹಾನ್, ಮೊದಲನೆಯ ಭೀಮರಾಯ, ಚಂದ್ರದೇವ. ಓಕೆ, ಹಾಯ್ ವಿಶ್ವನಾಥ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಮೊದಲನೆಯ ಭೀಮರಾಯ. ಆಪ್ಷನ್ ಸಿ, ಮೊದಲನೆಯ ಭೀಮರಾಯ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ತಾಜುಲ್ ಮಾಸಿರ್ ಎಂಬುದು ಈ ಕೆಳಗಿನ ಯಾರ ಬಗ್ಗೆ ಮಾಹಿತಿ ನೀಡುವ ಕೃತಿಯಾಗಿದೆ? ತಾಜುಲ್ ಮಾಸಿರ್ ಎಂಬುದು ಈ ಕೆಳಗಿನ ಯಾರ ಬಗ್ಗೆ ಮಾಹಿತಿ ನೀಡುವ ಕೃತಿಯಾಗಿದೆ? ಕುತ್ಬುದ್ದೀನ್ ಐಬಕ್, ಕೈಕುಬಾದ್, ತಾಜುದ್ದೀನ್, ಯಲ್ದೋಜ್, ರಜಿಯಾ ಸುಲ್ತಾನ್. ತಾಜುಲ್ ಮಾಸಿರ್, ಹಾಯ್ ಜ್ಯೋತಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ತಾಜುಲ್ ಮಾಸಿರ್ ಎಂಬುದು ಈ ಕೆಳಗಿನ ಯಾರ ಬಗ್ಗೆ ಮಾಹಿತಿ ನೀಡುವ ಕೃತಿಯಾಗಿದೆ? ಓಕೆ, ಸೊ ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್. ಆಪ್ಷನ್ ಒಂದು ಕುತ್ಬುದ್ದೀನ್ ಐಬಕ್ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಮಧ್ಯಕಾಲೀನ ಭಾರತದಲ್ಲಿ ಖಾನ್ಖಾ ಎಂದರೆ, ಪ್ರಾಂತೀಯ ಖಜಾನೆ, ರಾಜ್ಯದ ಆಹಾರ ಧಾನ್ಯಗಳ ಪ್ರಮುಖ ಕಣಜ, ವ್ಯಾಪಾರಿಗಳಿಗೆ ನಿರ್ಮಿಸಲಾಗಿದ್ದ ವಿಶ್ರಾಂತಿ ಸ್ಥಳ, ಆಧ್ಯಾತ್ಮಿಕ ಸ್ಥಳ. ಆದ್ರೆ ಖಾನ್ಖಾ ಅಂದರೆ ಏನು ಮಧ್ಯಕಾಲೀನ ಭಾರತದಲ್ಲಿ? ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸರಿಯಾದ ಉತ್ತರ ಇದೆಯಲ್ಲ, ಆಧ್ಯಾತ್ಮಿಕ ಸ್ಥಳ. ಆಪ್ಷನ್ ಡಿ ಆಧ್ಯಾತ್ಮಿಕ ಸ್ಥಳ ಆಗಿತ್ತು. ಓಕೆ, ಸೊ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿದಾಗ ವಿಜಯನಗರದ ಅರಸನಾಗಿದ್ದವನು ಯಾರು? ಎರಡನೆಯ ದೇವರಾಯ, ಸದಾಶಿವರಾಯ, ಕೃಷ್ಣದೇವರಾಯ, ಸಾಳ್ವ ನರಸಿಂಹ. ಬಾಬರ್ ಭಾರತದ ಮೇಲೆ ದಾಳಿ ಮಾಡಿದಾಗ ವಿಜಯನಗರದ ಅರಸನಾಗಿದ್ದವರು ಯಾರು? ಎರಡನೆಯ ದೇವರಾಯ, ಸದಾಶಿವರಾಯ, ಕೃಷ್ಣದೇವರಾಯ, ಸಾಳ್ವ ನರಸಿಂಹ. ಓಕೆ, ಸೊ ಜ್ಯೋತಿ ಅವರೇ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೃಷ್ಣದೇವರಾಯ. ಕೃಷ್ಣದೇವರಾಯ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಓಕೆ, ವಾಂಡಿವಾಶ್ ಕದನವು 1765 ನಡೆಯಿತು. ಈ ಯುದ್ಧದಲ್ಲಿ ಸರ್ ಐರ್ಕೂಟನು ಬ್ರಿಟಿಷರ ಸೇನಾ ಮುಖಂಡನಾಗಿದ್ದನು. ಇಲ್ಲಿ ಸಂಕೇತ ಇದೆ ನೋಡಿ, ಎ ಸರಿ ಬಿ ತಪ್ಪು, ಬಿ ಸರಿ ಎ ತಪ್ಪು, ಎ ಮತ್ತು ಬಿ ಸರಿ, ಎ ಮತ್ತು ಬಿ ತಪ್ಪು. ಹಾಗಾದ್ರೆ ಸರಿಯಾದ ಹೇಳಿಕೆ ಯಾವುದು? ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಜ್ಯೋತಿ ಅವರು ಕೊಟ್ಟಿದ್ದೀರಾ. ಬಿ ಸರಿ ಎ ತಪ್ಪಾಗಿದೆ. ಬಿ ಸರಿ ಎ ತಪ್ಪಾಗಿದೆ. ಸೊ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾರು ತಮ್ಮನ್ನು ಇಕ್ವಾಕು ವಂಶದವರೆಂದು ಹೇಳಿಕೊಂಡಿದ್ದಾರೆ? ಹಾಯ್ ಮಹೇಶ್ ಅವರೇ. ಓಕೆ, ಹಾಯ್ ಸುರೇಶ್ ಗೌಡ ಅವರೇ. ಈ ಕೆಳಗಿನ ಯಾರು ತಮ್ಮನ್ನು ಇಕ್ವಾಕು ವಂಶದವರು ಅಂತ ಹೇಳಿಕೊಂಡಿದ್ದಾರೆ? ಗಂಗರು, ಪಲ್ಲವರು, ಚೋಳರು, ಕದಂಬರು. ಓಕೆ, ಸೊ ಸರಿಯಾದ ಉತ್ತರ ಗಂಗರು ಇಕ್ವಾಕು ವಂಶದೇವರೆಂದು ಅಂತ ಹೇಳ್ಕೊಂಡಿದ್ದಾರೆ. ಓಕೆ, ಜೈನ ಧರ್ಮದ ಮೊದಲನೇ ತೀರ್ಥಂಕರ ಯಾರು? ಋಷಭನಾಥ,
ಅಜಿತನಾಥ, ಪಾರ್ಶ್ವನಾಥ, ಸಂಭವನಾಥ. ಓಕೆ, ಸೊ ಮಹೇಶ್, ಮಹೇಶ್, ಜ್ಯೋತಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಜೈನ ಧರ್ಮದ ಮೊದಲನೆಯ ತೀರ್ಥಂಕರ ಋಷಭನಾಥ, ಪಾರ್ಶ್ವನಾಥ 24ನೆಯ ತೀರ್ಥಂಕರ ಆಗಿದ್ದ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಕಳಿಂಗ ಯುದ್ಧವು ಕ್ರಿಸ್ತ ಶಕ 260 ನಡೆಯಿತು. ಅಶೋಕನ 13ನೇ ಶಿಲಾಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ. ಹಾಗಾದ್ರೆ ಇಲ್ಲಿ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನ ಹೇಳಬೇಕು. ಓಕೆ, ಸೊ ಜ್ಯೋತಿ ಮತ್ತೆ ಮಹೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಕಳಿಂಗ ಯುದ್ಧ ನಡೆದದ್ದು 261. ಸೊ ಎರಡನೇ ಹೇಳಿಕೆ ಸರಿಯಾಗಿದೆ, ಮೊದಲನೇ ಹೇಳಿಕೆ ತಪ್ಪಾಗಿದೆ. ಓಕೆ, ಸೊ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು? ರಾಮಚಂದ್ರ ಗುಹ, ವಿ ಎ ಸ್ಮಿತ್, ಪರ್ಷಿ ಬ್ರೌನ್, ಸೂರ್ಯನಾಥ್ ಕಾಮತ್. ಹಾಯ್ ಪ್ರಮೋದ್ ಅವರ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಇದನ್ನ ಮಧ್ಯಾಹ್ನದ ಕ್ಲಾಸ್ ನಲ್ಲಿನೇ ಹೇಳಿದ್ದೆ, ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು ಅಂತ. ಹಾಯ್ ಸುನಿಲ್ ಅವರೇ, ಮಧ್ಯಾಹ್ನದ ಕ್ಲಾಸ್ ನಲ್ಲಿನೇ ಹೇಳಿದ್ದೀನಿ, ರಾಮಚಂದ್ರ ಗುಹ, ವಿ ಎ ಸ್ಮಿತ್, ಪರ್ಷಿ ಬ್ರೌನ್, ಸೂರ್ಯನಾಥ್ ಕಾಮತ್. ಓಕೆ, ಸೊ ಸರಿಯಾದ ಉತ್ತರ ವಿ ಎ ಸ್ಮಿತ್ ಅವರು ಹೇಳಿದ್ರು. ಸೊ ಮಧ್ಯಾಹ್ನ ಯಾರ್ಯಾರು ಅಟೆಂಡ್ ಆಗಿದ್ದೀರಾ ಅವ್ರಿಗೆ ಗೊತ್ತಿರತ್ತೆ. ಸೊ ಈ ಕೆಳಗಿನವುಗಳಲ್ಲಿ ಕಾಳಿದಾಸನಿಂದ ರಚನೆಗೊಂಡ ನಾಟಕ ಯಾವುದು? ಮೇಘದೂತ, ರಘುವಂಶ, ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿ ಮಿತ್ರ. ಕಾಳಿದಾಸನಿಂದ ರಚನೆಗೊಂಡ ನಾಟಕ ಯಾವುದು? ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿ ಮಿತ್ರ, ಮೇಘದೂತ, ರಘುವಂಶ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಇದೆ ಅಲ್ಲ, ಸಿ ಮತ್ತು ಡಿ, ಆಪ್ಷನ್ ಸಿ ಮತ್ತು ಡಿ ಸರಿಯಾದ ಉತ್ತರ. ಇದು ನಾಲ್ಕನ್ನ ಕಾಳಿದಾಸನೇ ರಚನೆ ಮಾಡಿದ್ದಾನೆ, ಆದ್ರೆ ಇದರಲ್ಲಿ ನಾಟಕ ಯಾವುದು ಅಂತ ಕೇಳಿದ್ದಾರೆ. ನಾಲ್ಕು ಕೂಡ ಕಾಳಿದಾಸನಿಂದ ರಚನೆ ಆಗಿದೆ, ಆದ್ರೆ ಇದರಲ್ಲಿ ರಚನೆಗೊಂಡ ನಾಟಕ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಸಿ ಮತ್ತು ಡಿ, ಅಭಿಜ್ಞಾನ ಶಾಕುಂತಲ ಮತ್ತೆ ಮಾಳವಿಕಾಗ್ನಿ ಮಿತ್ರ, ಇವು ನಾಟಕ ಆಗಿದೆ. ಓಕೆ, ಸೊ ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆಯು ಯಾವ ಸಂಖ್ಯೆಗೆ ಸಮನಾಗಿರುತ್ತದೆ? ಎಲೆಕ್ಟ್ರಾನ್ ಸಂಖ್ಯೆಗೆ, ನ್ಯೂಟ್ರಾನ್ ಸಂಖ್ಯೆಗೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನು ಕೂಡಿದಾಗ ಬರುವ ಸಂಖ್ಯೆಗೆ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಎರಡನ್ನ ಕೂಡಿದಾಗ ಬರುವ ಸಂಖ್ಯೆಗೆ. ಹಾಯ್ ಅಡಿವೆಪ್ಪ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರ, ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆಯು ಯಾವ ಸಂಖ್ಯೆಗೆ ಸಮನಾಗಿರುತ್ತದೆ? ಜ್ಯೋತಿ, ಮಹೇಶ್, ಅನಿತಾ ಮೂರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನು ಕೂಡಿದಾಗ ಬರುವ ಸಂಖ್ಯೆಗೆ. ಓಕೆ, ಸೊ ಕಾಮಾಲೆಯು ಏನಾಗಿದೆ? ಸೊ ಮೆದೋಜೀಕರ ಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆ, ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆ, ಡುಯೋಡಿನಂಗೆ ಸಂಬಂಧಿಸಿದ ಕಾಯಿಲೆ, ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆ. ಸೊ ಕಾಮಾಲೆ ಯಾವುದಕ್ಕೆ ಸಂಬಂಧಿಸಿದ ಕಾಯಿಲೆ? ಓಕೆ, ಜ್ಯೋತಿ, ಮಹೇಶ್, ಮಹೇಶ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಕಾಮಾಲೆ ಇದು ಪಿತ್ತ ಜನಕಾಂಗ ಅಥವಾ ಲಿವರ್ಗೆ ಸಂಬಂಧಿಸಿದ ಕಾಯಿಲೆ. ಓಕೆ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಗಿಂತ ಕೊಬ್ಬುಗಳನ್ನ ಅರಗಿಸಿಕೊಳ್ಳುವುದು ಕಷ್ಟ, ಏಕೆಂದರೆ ಅವು ತುಂಬಾ ದೊಡ್ಡ ಹಾಗೂ ಸಂಕೀರ್ಣ ಮಾಲಿಕ್ಯೂಲ್ಗಳಾಗಿದೆ. ಅವು ಎಸ್ಟರ್ ಸಂಪರ್ಕಗಳನ್ನ ಹೊಂದಿರುತ್ತದೆ. ಅವು ನೀರಿನಲ್ಲಿ ಸುಲಭವಾಗಿ ಕರಗುವುದಿಲ್ಲ. ಅವು ಪ್ರಾಣಿ ಮೂಲದಿಂದ ಬಂದಂತವು. ಹಾಗಾದ್ರೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಗಿಂತ ಕೊಬ್ಬುಗಳನ್ನ ಅರಗಿಸಿಕೊಳ್ಳುವುದು ಕಷ್ಟ, ಯಾಕೆ? ಓಕೆ, ಸೊ ವಿಠಲ್, ಶ್ಯಾಮ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಸರಿಯಾದ ಉತ್ತರ ಇದೆಯಲ್ಲ, ಅವು ನೀರಿನಲ್ಲಿ ಸುಲಭವಾಗಿ ಕರಗೋದಿಲ್ಲ. ಎಷ್ಟೋ ಕೊಬ್ಬುಗಳು ಇರುತ್ತಲ್ಲ, ಅದು ಪ್ರಾಣಿಗಳಿಂದ ಬಂದಿಲ್ಲದೆ ಇರುವಂತದ್ದು ಕೂಡ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ, ಅವು ನೀರಿನಲ್ಲಿ ಸುಲಭವಾಗಿ ಕರಗೋದಿಲ್ಲ, ಅದಕ್ಕೋಸ್ಕರ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಕರಗ್ಲಿಕ್ಕೆ ಟೈಮ್ ಎಷ್ಟು ತಗೊಳತ್ತೋ ಅಷ್ಟು ಅದು ಫ್ಯಾಟ್ ಕಂಟೆಂಟ್ ಅನ್ನ ಜಾಸ್ತಿ ಬಿಡ್ತಾ ಹೋಗತ್ತೆ. ಅದಕ್ಕೋಸ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹಾಯ್ ಮಲ್ಲು ಅವರೇ, ವೆಲ್ಕಮ್ ಟು ದ ಕ್ಲಾಸ್. ವಿಮಾನಗಳಲ್ಲಿ ಎತ್ತರವನ್ನ ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು? ಅಲ್ಟಿಮೀಟರ್, ಬ್ಯಾರೋಮೀಟರ್, ಥರ್ಮಾಮೀಟರ್, ದೂರದರ್ಶಕ. ಹಾಯ್ ಶ್ಯಾಮ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ವಿಮಾನಗಳಲ್ಲಿ ಎತ್ತರವನ್ನ ಕಂಡು ಹಿಡಿಯಲು ಬಳಸುವ ಸಾಧನ ಯಾವುದು? ಅಲ್ಟಿಮೀಟರ್, ಬ್ಯಾರೋಮೀಟರ್, ಥರ್ಮಾಮೀಟರ್, ದೂರದರ್ಶಕ. ಓಕೆ, ಸೊ ಜ್ಯೋತಿ, ಮಹೇಶ್, ಮಹೇಶ್ ಸರಿಯಾದ ಉತ್ತರ ಅಲ್ಟಿಮೀಟರ್. ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ. ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದರೊಳಗೆ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬೀಳುವಂತಾಗುತ್ತದೆ. ಇದು ನ್ಯೂಟನ್ನ ಯಾವ ನಿಯಮವನ್ನ ವಿವರಿಸುತ್ತದೆ? ಚಲನೆ ಕುರಿತ ಮೊದಲನೆಯ ನಿಯಮ, ಚಲನೆ ಕುರಿತ ಎರಡನೆಯ ನಿಯಮ, ಚಲನೆ ಕುರಿತ ಮೂರನೆಯ ನಿಯಮ, ಗುರುತ್ವಾಕರ್ಷಣೆ ನಿಯಮ. ಓಕೆ, ಸೊ ಮಹೇಶ್, ಅನಿತಾ, ಮಹೇಶ್ ಸರಿಯಾದ ಉತ್ತರ ಚಲನೆ ಕುರಿತ ಮೊದಲನೆಯ ನಿಯಮ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತ ಸ್ವತಂತ್ರ ಚಳುವಳಿಯ ಇತಿಹಾಸದಲ್ಲಿ 1929 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಮಹತ್ವವಾಗಿರುವುದು ಏಕೆಂದರೆ ಸ್ವಸರ್ಕಾರದ ಗಳಿಕೆಯೇ ಕಾಂಗ್ರೆಸ್ನ ಗುರಿ ಎಂದು ಅಧಿವೇಶನದಲ್ಲಿ ಘೋಷಿಸಲಾಯಿತು. ಪೂರ್ಣ ಸ್ವರಾಜ್ಯ ಪಡೆಯುವುದು ಕಾಂಗ್ರೆಸ್ನ ಗುರಿ ಎಂದು ಅಧಿವೇಶನದಲ್ಲಿ ಅಂಗೀಕಾರವಾಯಿತು. ಅಧಿವೇಶನದಲ್ಲಿ ಅಸಹಕಾರ ಚಳುವಳಿಯನ್ನ ಚಾಲನೆಗೊಳಿಸಲಾಯಿತು. ಲಂಡನ್ನಲ್ಲಿ ನಡೆಯಲಿದ್ದ ದುಂಡು ಮೇಜು ಪರಿಷತ್ತಿನಲ್ಲಿ ಭಾಗವಹಿಸುವ ನಿರ್ಣಯವನ್ನ ಈ ಅಧಿವೇಶನದಲ್ಲಿ ಕೈಗೊಳ್ಳಲಾಯಿತು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಹಾಯ್ ಅರ್ಜುನ್ ಅವರೇ, ಹಾಯ್ ಮೊಹಮ್ಮದ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರವನ್ನ ಮಹೇಶ್, ಜ್ಯೋತಿ ಮತ್ತೆ ಅನಿತಾ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಪೂರ್ಣ ಸ್ವರಾಜ್ಯ ಪಡೆಯುವುದು ಕಾಂಗ್ರೆಸ್ನ ಗುರಿ ಎಂದು ಅಧಿವೇಶನದಲ್ಲಿ ಅಂಗೀಕಾರವಾಗಿತ್ತು. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಮೂರು ಹೊಸ ಪದಗಳನ್ನ ಸೇರಿಸಿತು ಹಾಗೂ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನ ಸೇರಿಸಲಾಯಿತು? ಸೊ 42ನೆಯ ತಿದ್ದುಪಡಿ, 24ನೆಯ ತಿದ್ದುಪಡಿ, 25ನೆಯ ತಿದ್ದುಪಡಿ, 44ನೆಯ ತಿದ್ದುಪಡಿ. ಹಾಯ್ ಅಶ್ವಿನಿ ಅವರೇ, ಹಾಯ್ ಮೋಹನ್ ಕುಮಾರ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಅಶ್ವಿನಿ, ಮಹೇಶ್, ಜ್ಯೋತಿ, ಅನಿತಾ ಸರಿಯಾದ ಉತ್ತರ 42ನೇ ಸಂವಿಧಾನ ತಿದ್ದುಪಡಿ 1976 ಆಗಿತ್ತು. ಸೊ ಮೂಲಭೂತ ಕರ್ತವ್ಯಗಳ ಕುರಿತಂತೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಓಕೆ ಓಕೆ, ಸೊ ಸರಿಯಾದ ಉತ್ತರ ಸ್ವರಣ್ ಸಿಂಗ್ ಸಮಿತಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡಿದ ಸಮಿತಿ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಲ್ಲ ಎಂದು ಅಭಿಪ್ರಾಯಪಟ್ಟಿದೆ? ಬಿರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ, 1 ಮತ್ತು 2 ಸರಿ ಮೇಲಿನ ಯಾವುದು ಅಲ್ಲ? ಓಕೆ, ಸೊ ಸರಿಯಾದ ಉತ್ತರ ಜ್ಯೋತಿ, ಅಶ್ವಿನಿ, ಅನಿತಾ, ಮಹೇಶ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಈ ಪ್ರಕರಣದ ಕುರಿತಾಗಿ ಬಹಳಷ್ಟು ವಿವರವಾಗಿ ನಿಮ್ಗೆ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಸೊ ಸರಿಯಾದ ಉತ್ತರ ಬೇರುಬಾರಿ ಪ್ರಕರಣ. ಓಕೆ, ಹಾಗಾದ್ರೆ ಯಾವ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಅಭಿಪ್ರಾಯಪಟ್ಟಿದೆ? ಹಾಯ್ ರಜು ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಕೇಶವಾನಂದ ಭಾರತಿ ಪ್ರಕರಣ ಸರಿಯಾದ ಉತ್ತರ. ಸೊ ಕೇಶವಾನಂದ ಭಾರತಿ ಪ್ರಕರಣ ಪ್ರಮುಖವಾಗಿ ಯಾವುದರ ಬಗ್ಗೆ ಇದ್ದಂತಹ ಕೇಸ್ ಆಗಿತ್ತು? ಯಾವುದರ ಬಗ್ಗೆ ಇದ್ದಂತಹ ಪ್ರಕರಣ ಕೇಶವಾನಂದ ಭಾರತಿ ಪ್ರಕರಣ? ಸಂವಿಧಾನದ ಯಾವ ಭಾಗದ ಕುರಿತಾದ ಒಂದು ಪ್ರಕರಣ? ಓಕೆ, ಅಶ್ವಿನಿ ಅವ್ರು ಹೇಳಿದ್ದಾರೆ, ಉಳಿದವ್ರು ಹೇಳ್ತೀರಾ? ಆಕ್ಚುಲಿ ನೋಡಿ, 1973 ಆದಂತಹ ಕೇಶವಾನಂದ ಭಾರತಿ ಪ್ರಕರಣ ಆಕ್ಚುಲಿ ಅದು ಫಂಡಮೆಂಟಲ್ ರೈಟ್ ಗಳ ಮೇಲೆ ಇದ್ದಂತಹ ಒಂದು ಪ್ರಕರಣ ಆಗಿದೆ. ಆದ್ರೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಇದೆ ಅಲ್ಲ, ಫಂಡಮೆಂಟಲ್ ರೈಟ್ ಗಳಿಗೆ ತಿದ್ದುಪಡಿಯನ್ನ ಮಾಡಬಹುದು ಅಂತ ಅದು ತೀರ್ಪನ್ನ ನೀಡಿತು. ಅದರೊಂದಿಗೆ ಈ ಒಂದು ಪ್ರಸ್ತಾವನೆ ಇದೆ ಅಲ್ಲ, ಅದು ಸಂವಿಧಾನದ ಭಾಗ ಅಂತ ಅದು
ತೀರ್ಪನ್ನ ನೀಡಿತು. ಆದ್ರೆ ಈ ಒಂದು ಕೇಸ್ ಇದೆ ಅಲ್ಲ, ಪ್ರಮುಖವಾಗಿ ಅದು ಇರುವುದು ಫಂಡಮೆಂಟಲ್ ರೈಟ್ಸ್ ಗಳ ಮೇಲೆ, ಮೂಲಭೂತ ಹಕ್ಕುಗಳ ಮೇಲೆ ಆದಂತಹ ಪ್ರಕರಣ. ಓಕೆ, ಸೊ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ವಿದೇಶಿಯರಿಗೆ ನೀಡಲಾಗಿಲ್ಲ? ಮೂಲಭೂತ ಶಿಕ್ಷಣ, ಕಾನೂನಿನ ಎದುರಿನಲ್ಲಿ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಓಕೆ, ಸೊ ಇಲ್ಲಿ ನೋಡಿ, ಮೇಬಿ ನೋಡಿ, ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ, ಈ ಒಂದು ಹಕ್ಕು ಇದೆ ಅಲ್ಲ, ವಿದೇಶಿಯರಿಗೆ ನೀಡಲಾಗಿಲ್ಲ. ಸೊ ಉಳಿದ ಹಕ್ಕುಗಳನ್ನ ವಿದೇಶಿಯರಿಗೆ ಮತ್ತೆ ಭಾರತದ ಪ್ರಜೆಗಳಿಗೆ ನೀಡಲಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗದಲ್ಲಿದೆ? ಭಾರತ ಮತ್ತು ಭೂತಾನ್ ವಾಣಿಜ್ಯ ಮಾರ್ಗ, ಭಾರತ ಮತ್ತು ನೇಪಾಳ ವಾಣಿಜ್ಯ ಮಾರ್ಗ, ಭಾರತ ಮತ್ತು ಮ್ಯಾನ್ಮಾರ್. ಓಕೆ, ಸೊ ಭಾರತ ಮತ್ತು ಮ್ಯಾನ್ಮಾರ್ ವಾಣಿಜ್ಯ ಮಾರ್ಗ, ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗ. ಅಶ್ವಿನಿ ಅವರೇ, ಲಾಸ್ಟ್ ಅಲ್ಲಿ ನಾನು ಅದರ ಕುರಿತಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಹಾಯ್ ಬಸವರಾಜ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗದಲ್ಲಿದೆ? ಭಾರತ ಮತ್ತು ಭೂತಾನ್ ವಾಣಿಜ್ಯ ಮಾರ್ಗ, ಭಾರತ ಮತ್ತು ನೇಪಾಳ ವಾಣಿಜ್ಯ ಮಾರ್ಗ, ಭಾರತ ಮತ್ತು ಮ್ಯಾನ್ಮಾರ್ ವಾಣಿಜ್ಯ ಮಾರ್ಗ, ಮತ್ತೆ ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗ. ಹಾಯ್ ಲಕ್ಷ್ಮಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗ, ನಾಥುಲಾ ಪಾಸ್ ಇರುವುದು ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗದ ನಡುವೆ. ಓಕೆ, ಸೊ ಆಪ್ಷನ್ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ಲಾನಿಮೀಟರ್ ಅನ್ನು ಯಾವುದರ ಮಾಪನಕ್ಕೆ ಬಳಸುತ್ತಾರೆ? ಪ್ಲಾನಿಮೀಟರ್ ಅನ್ನು ಯಾವುದರ ಮಾಪನಕ್ಕೆ ಬಳಸುತ್ತಾರೆ? ಭೂಪಟಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ, ಭೂಪಟಗಳ ಮೇಲಿರುವ ದೂರಗಳ ಮಾಪನಕ್ಕೆ, ಭೂಪಟಗಳ ಮೇಲಿರುವ ದಿಕ್ಕುಗಳ ಮಾಪನಕ್ಕೆ, ಭೂಪಟಗಳ ಮೇಲಿರುವ ದೇಶಗಳ ಆಕಾರಗಳ ಮಾಪನಕ್ಕೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಪ್ಲಾನಿಮೀಟರ್ ಅನ್ನ ಯಾವುದಕ್ಕೆ ಬಳಸ್ತಾರೆ? ಹಾಯ್ ಚಂದು ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಪ್ಲಾನಿಮೀಟರ್ ಅನ್ನ ಯಾವುದಕ್ಕೆ ಬಳಸ್ತಾರೆ? ಮಹೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಭೂಪಟಗಳ ಮೇಲಿರುವ ದಿಕ್ಕುಗಳ ಮಾಪನಕ್ಕೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಸೊ ಮುಂದಿನ ಪ್ರಶ್ನೆ, ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರ ರೂಪುಗೊಳ್ಳುತ್ತದೆ? ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮತ್ತೆ ಅಯನೋಸ್ಫಿಯರ್, ಮತ್ತೆ ಮೀಸೋಸ್ಫಿಯರ್. ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರ ರೂಪುಗೊಳ್ಳುತ್ತದೆ? ಅಶ್ವಿನಿ, ಜ್ಯೋತಿ, ಅನಿತಾ, ಮಹೇಶ್ ಸರಿಯಾದ ಉತ್ತರ, ಸ್ಟ್ರಾಟೋಸ್ಫಿಯರ್. ಓಕೆ, ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಉತ್ತಮ ದರ್ಜೆಯ ಕಬ್ಬಿಣ ಅದಿರು ದೊರೆಯುವ ಪ್ರದೇಶ ಯಾವುದು? ಬಳ್ಳಾರಿಯ ಸಂಡೂರು, ಹೊಸಪೇಟೆಯ ದೋಣಿಮಲೈ, ಶಿವಮೊಗ್ಗ ಜಿಲ್ಲೆಯ ಸಿದ್ದರಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆಯ ಕಾಳಹಟ್ಟಿ. ಓಕೆ, ಸೊ ಜ್ಯೋತಿ, ಅನಿತಾ, ಅಶ್ವಿನಿ, ಮಹೇಶ್ ಸರಿಯಾದ ಉತ್ತರ, ಬಳ್ಳಾರಿಯ ಸಂಡೂರು. ಓಕೆ, ಸೊ ವಿಶ್ವದಲ್ಲಿಯೇ ಉತ್ತಮ ನೈಸರ್ಗಿಕ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕರ್ನಾಟಕದ ಬಂದರು ಯಾವುದು? ಕಾರವಾರ ಬಂದರು, ಬೆಳ್ಳಿಕೇರಿ ಬಂದರು, ತದ್ರಿ ಬಂದರು, ಭಟ್ಕಳ ಬಂದರು. ಓಕೆ, ಸೊ ಮಹೇಶ್, ಜ್ಯೋತಿ, ಅಶ್ವಿನಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಅನಿತಾ ಅವರು ಕೂಡ. ಆಪ್ಷನ್ ಎ ಕಾರವಾರ ಬಂದರು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಜೀವಕೋಶದ ಯಾವ ಕಣದಂಗಗಳನ್ನ ಆತ್ಮಹತ್ಯಾ ಸಂಚಿಗಳೆಂದು ಕರೆಯುತ್ತಾರೆ? ಜೀವಕೋಶದ ಯಾವ ಕಣದಂಗಗಳನ್ನು ಆತ್ಮಹತ್ಯಾ ಸಂಚಿ ಎಂದು ಕರೆಯಲಾಗುತ್ತೆ? ರೈಬೋಸೋಮ್ಗಳು, ಲೈಸೋಸೋಮ್ಗಳು, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣಗಳು. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಶ್ವಿನಿ, ಜ್ಯೋತಿ, ಅನಿತಾ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಲೈಸೋಸೋಮ್ಗಳು. ಓಕೆ, HIV ಇದರ ಒಂದು ಫುಲ್ ಫಾರ್ಮ್ ಏನು? ಹೈ ಅಯೋಡಿನ್ ಡೆಫಿಸಿಯನ್ಸಿ ವೈರಸ್, ಹ್ಯೂಮನ್ ಅಯೋಡಿನ್ ಡೆಫಿಸಿಯನ್ಸಿ ವೈರಸ್, ಹೈ ಇಮ್ಯುನೋ ಡೆಫಿಸಿಯನ್ಸಿ ವೈರಸ್, ಹ್ಯೂಮನ್ ಇಮ್ಯುನೋ ಡೆಫಿಸಿಯನ್ಸಿ ವೈರಸ್.
ಓಕೆ. ಸೊ ಅಶ್ವಿನಿ, ಅನಿತಾ, ಜ್ಯೋತಿ, ಮಹೇಶ್, ಚಂದು, ಸರಿಯಾದ ಉತ್ತರ ಹ್ಯೂಮನ್ ಇಮ್ಯುನೋ ಡೆಫಿಸಿಯನ್ಸಿ ವೈರಸ್, ಇದು ಎಚ್ ಐ ವಿಯ ಫುಲ್ ಫಾರ್ಮ್. ಮುಂದಿನ ಪ್ರಶ್ನೆ ಓಕೆ. ಸೊ ಮುಂದಿನ ಪ್ರಶ್ನೆಗಿಂತ ಯಾರ್ಯಾರು ಜಾಯಿನ್ ಆಗಿಲ್ಲ ಅವ್ರಿಗೋಸ್ಕರ ಪ್ಲಸ್ ಕ್ಲಾಸ್ ಅನ್ನ ಜಾಯಿನ್ ಆಗಿ ಅಂತ ಹೇಳೋದಕ್ಕೋಸ್ಕರ ಇದನ್ನ ಹಾಕಿದ್ದೀನಿ. ಸೊ ಒಂದ್ ವೇಳೆ ಒಂದ್ ತಿಂಗಳದ ಕೋರ್ಸ್ ಅನ್ನ ಯಾರ್ಯಾರು ತೆಗೆದುಕೊಂಡಿದ್ದೀರಲ್ಲ, ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ಒಂದ್ ವರ್ಷದ ಕೋರ್ಸ್ ಅನ್ನ ತೆಗೆದುಕೊಳ್ಳಿ. ಅವಾಗ ಕೂಡ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು 10% ಡಿಸ್ಕೌಂಟ್ ಪಡ್ಕೋಬಹುದು. ಓಕೆ, ಹಾಯ್ ಸಂಗೀತಾ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಮುಂದಿನ ಪ್ರಶ್ನೆ, ಶಿಕ್ಷಣ ಸೇರ್ಪಡೆ ಆಗಿರುವ ಪಟ್ಟಿ ಯಾವುದು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಶೇಷಾಧಿಕಾರ ಪಟ್ಟಿ, ಸಮವರ್ತಿ ಪಟ್ಟಿ? ಓಕೆ, ಜ್ಯೋತಿ, ಅಶ್ವಿನಿ, ಮಹೇಶ್, ಚಂದು, ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ. ಸೊ ಮೊದ್ಲು ಅದು ರಾಜ್ಯ ಪಟ್ಟಿಯಲ್ಲಿತ್ತು, ಆಮೇಲೆ ಅದು ಸಮವರ್ತಿ ಪಟ್ಟಿಗೆ ಅದನ್ನ ವರ್ಗಾಯಿಸಲಾಯಿತು. ಓಕೆ, ನಟರಾಜನ ಕಂಚಿನ ವಿಗ್ರಹ ಯಾರ ಅಪೂರ್ವ ಕೊಡುಗೆ ಆಗಿದೆ? ನಟರಾಜನ ಕಂಚಿನ ವಿಗ್ರಹ ಯಾರ ಅಪೂರ್ವ ಕೊಡುಗೆ ಆಗಿದೆ? ಚೋಳರ, ಪಾಂಡ್ಯರ, ಪಲ್ಲವರ, ಕಾಕತೀಯರ? ಓಕೆ, ಅಶ್ವಿನಿ, ಅನಿತಾ, ಜ್ಯೋತಿ, ಮಹೇಶ್, ಸರಿಯಾದ ಉತ್ತರ ಚೋಳರ ಕೊಡುಗೆ ಆಗಿದೆ, ಸರಿಯಾದ ಉತ್ತರ. ಅಶೋಕನು ಕಂದಾಯ ವಿನಾಯಿತಿ ನೀಡಿರುವುದನ್ನ ತಿಳಿಸುವ ಶಾಸನ ಯಾವುದು? ಸಾರನಾಥ್ ಸ್ತಂಭ ಶಾಸನ, ರುಮಿಂಡೈ ಸ್ತಂಭ ಶಾಸನ, ನಿಗಾಲಿ ಸಾಗರ್ ಸ್ತಂಭ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ? ಓಕೆ, ಸೊ ಜ್ಯೋತಿ, ಅಶ್ವಿನಿ, ಮಹೇಶ್, ಸರಿಯಾದ ಉತ್ತರ ರುಮಿಂಡೈ ಸ್ತಂಭ ಶಾಸನ. ಓಕೆ, ಮುಂದಿನ ಪ್ರಶ್ನೆ, ಲಾಕ್ ಬಕ್ಷ್ ಅಥವಾ ಲಕ್ಷಗಳ ದಾನಿ ಎಂದು ಇತಿಹಾಸಕಾರರು ಯಾರನ್ನು ಕರೆದಿದ್ದಾರೆ? ಕುತ್ಬುದ್ದೀನ್ ಐಬಕ್, ಬಲ್ಬನ್, ಮೊಹಮ್ಮದ್ ಬಿನ್ ತುಗ್ಲಕ್, ಇಬ್ರಾಹಿಂ ಲೋಧಿ? ಲಾಕ್ ಬಕ್ಷ್ ಅಂತ ಯಾರನ್ನ ಕರೆಯಲಾಗಿದೆ? ಓಕೆ, ಸೊ ಅಶ್ವಿನಿ, ಜ್ಯೋತಿ, ಮಹೇಶ್, ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್. ಹಾಯ್ ವಿನಯ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಅನಿತಾ ಅವರು, ನೀವು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ, ಕರೆನ್ಸಿ ನೋಟುಗಳನ್ನ ಎಲ್ಲಿ ಮುದ್ರಿಸಲಾಗುತ್ತೆ? ಬಾಂಬೆ, ನಾಸಿಕ್, ನವದೆಹಲಿ, ನಾಗ್ಪುರ್? ಕರೆನ್ಸಿ ನೋಟುಗಳನ್ನು ಎಲ್ಲಿ ಮುದ್ರಿಸಲಾಗುತ್ತೆ? ಬಾಂಬೆ, ನಾಸಿಕ್, ನವದೆಹಲಿ, ನಾಗ್ಪುರ್? ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ, ಆಪ್ಷನ್ ಟೂ. ಅನಿತಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನಾಗ್ಪುರ್, ಇದು ಸಾರಿ, ನಾಸಿಕ್ ಸರಿಯಾದ ಉತ್ತರ. ನಾಸಿಕ್ ನಲ್ಲಿ ನೋಟುಗಳನ್ನ ಮುದ್ರಿಸಲಾಗುತ್ತೆ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಯಾವಾಗ ಜಾರಿಗೆ ತರಲಾಯಿತು? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಯಾವಾಗ ಜಾರಿಗೆ ತರಲಾಯಿತು? 1985, 1986, 1987, 1988? ಓಕೆ, ಸೊ ಜ್ಯೋತಿ, ಅಶ್ವಿನಿ, ಅನಿತಾ, ಸರಿಯಾದ ಉತ್ತರ 1986. ಓಕೆ, ಸೊ ಭಾರತೀಯ ರೂಪಾಯಿ ಹೊಸ ಚಿಹ್ನೆ ಈ ಯಾವುದರ ಮಿಶ್ರಣವಾಗಿದೆ? ದೇವನಾಗರಿ, ರೋಮನ್, ದೇವನಾಗರಿ ಮತ್ತು ರೋಮನ್ ಯಾವುದು ಅಲ್ಲ? ಓಕೆ, ಸೊ ಜ್ಯೋತಿ ಮತ್ತೆ ಅನಿತಾ ಸರಿಯಾದ ಉತ್ತರ, ದೇವನಾಗರಿ ಮತ್ತೆ ರೋಮನ್ ಭಾಷೆಯ ಒಂದು ಮಿಶ್ರಣವಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿನ ಎರಡನೆಯ ಅತಿ ದೊಡ್ಡ ನಾಗರಿಕ ಗೌರವವೆಂದರೆ? ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ? ಓಕೆ, ಸೊ ಚಂದು, ಅಶ್ವಿನಿ, ಮಹೇಶ್, ಜ್ಯೋತಿ, ಸರಿಯಾದ ಉತ್ತರ ಪದ್ಮವಿಭೂಷಣ. ಓಕೆ, ಸೊ ಮೊದಲನೇದು ಭಾರತ ರತ್ನ, ಎರಡನೇದು ಪದ್ಮವಿಭೂಷಣ. ಹಾಯ್ ಸುಮಿತ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಕೆಳಗಿನವುಗಳಲ್ಲಿ ಭಾರತದಲ್ಲಿನ ಯಾವ ರೈಲ್ವೆ ನಿಲ್ದಾಣವು ಜಗತ್ತಿನ ಅತ್ಯಂತ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಹೊಂದಿದೆ? ಗೋರಖ್ಪುರ್, ಕೊಲ್ಲಂ, ಖರಗ್ಪುರ್ ಮತ್ತೆ ಬಿಲಾಸ್ಪುರ್?
ಓಕೆ. ಸೊ ಸರಿಯಾದ ಉತ್ತರ ಜ್ಯೋತಿ, ಮಹೇಶ್, ಅನಿತಾ ಅವರು, ಗೋರಖ್ಪುರ್ ಸರಿಯಾದ ಉತ್ತರ. ಭಾರತದಲ್ಲಿ ವಿಸ್ತೀರ್ಣದ ದೃಷ್ಟಿಯಿಂದ ಅತಿ ದೊಡ್ಡ ರಾಜ್ಯ ಯಾವುದು? ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್? ಓಕೆ. ಸೊ ಜ್ಯೋತಿ, ಮಹೇಶ್, ಚಂದು, ಸರಿಯಾದ ಉತ್ತರ ರಾಜಸ್ಥಾನ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಭಾರತದಲ್ಲಿ ಅತ್ಯಂತ ಹಿರಿಯ ಅಧಿಕಾರಿ ಎಂದರೆ? ಸಂಪುಟ ಕಾರ್ಯದರ್ಶಿ, ವಿದೇಶಾಂಗ ಕಾರ್ಯದರ್ಶಿ, ಗೃಹ ಕಾರ್ಯದರ್ಶಿ, ರಕ್ಷಣಾ ಕಾರ್ಯದರ್ಶಿ? ಓಕೆ. ಸೊ ಭಾರತದಲ್ಲಿ ಅತ್ಯಂತ ಹಿರಿಯ ಅಧಿಕಾರಿ ಯಾರು ಅಂದ್ರೆ ಅದು ಗೃಹ ಕಾರ್ಯದರ್ಶಿ ಆಗಿದ್ದಾರೆ, ಸಾರಿ, ಇದು ಸಂಪುಟ ಕಾರ್ಯದರ್ಶಿ ಆಗಿದ್ದಾರೆ. ಸರಿಯಾದ ಉತ್ತರ ಸಂಪುಟ ಕಾರ್ಯದರ್ಶಿ. ಸರಿಯಾದ ಉತ್ತರ ಆಪ್ಷನ್ 1, ಸಂಪುಟ ಕಾರ್ಯದರ್ಶಿ ಸರಿಯಾದ ಉತ್ತರ. ಓಕೆ. ಸೊ ಕಥಕ್ಕಳಿ ಯಾವ ರಾಜ್ಯದ ನೃತ್ಯವಾಗಿದೆ? ಕಥಕ್ಕಳಿ ಯಾವ ರಾಜ್ಯದ ನೃತ್ಯವಾಗಿದೆ? ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ಮಣಿಪುರ್? ಓಕೆ, ಅನಿತಾ, ಅಶ್ವಿನಿ, ಜ್ಯೋತಿ, ಸರಿಯಾದ ಉತ್ತರ ಕಥಕ್ಕಳಿ ಕೇರಳ ರಾಜ್ಯದ ನೃತ್ಯವಾಗಿದೆ. ಓಕೆ, ಜಲ್ಲಿಕಟ್ಟು ಯಾವ ಹಬ್ಬದೊಂದಿಗೆ ಸಂಬಂಧ ಹೊಂದಿರುತ್ತದೆ? ಪೊಂಗಲ್, ಶಿವರಾತ್ರಿ, ದಸರಾ, ದೀಪಾವಳಿ? ಓಕೆ, ಜ್ಯೋತಿ, ಚಂದು, ಮಹೇಶ್, ಸರಿಯಾದ ಉತ್ತರ. ಓಕೆ, ಸೊ ಸರಿಯಾದ ಉತ್ತರ ಪೊಂಗಲ್ ಹಬ್ಬದೊಂದಿಗೆ ಈ ಜಲ್ಲಿಕಟ್ಟು ಉತ್ಸವ ಸಂಬಂಧ ಹೊಂದಿರುತ್ತೆ. ಸೊ ಎತ್ತುಗಳನ್ನ ಹಿಂಗೆ ಓಡಿಸ್ತಾರಲ್ಲ ಗದ್ದೆಗಳಲ್ಲಿ, ಸೊ ಅದು ಪ್ರಮುಖವಾಗಿ ಪೊಂಗಲ್ ನಮ್ ಕಡೆ ಸುಗ್ಗಿ ಅವಾಗ ಮಾಡುವಂತ ಒಂದು ಇದು. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧಿ ಪಡೆದಿರುವುದು ಯಾವುದು? ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ, ಬೇಲೂರು ದೇವಾಲಯ, ಹಂಪಿ ದೇವಾಲಯ? ಓಕೆ, ಸೊ ಜ್ಯೋತಿ, ಚಂದು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಇಬ್ರಾಹಿಂ ರೋಜಾ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಈ ಒಂದು ಮೊಹಮ್ಮದ್ ಗವಾನನ್ನು ನಿರ್ಮಿಸಿದ ಮದರಸ ಎಲ್ಲಿದೆ? ಮೊಹಮ್ಮದ್ ಗವಾನನ್ನು ನಿರ್ಮಿಸಿದ ಮದರಸ ಎಲ್ಲಿದೆ? ಬೀದರ್, ಕಲಬುರ್ಗಿ, ರಾಯಚೂರ್, ಬಿಜಾಪುರ್? ಓಕೆ, ಸೊ ಮಹೇಶ್, ಅನಿತಾ, ಚಂದನ್, ಜ್ಯೋತಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಆಪ್ಷನ್ ಎ, ಮೊಹಮ್ಮದ್ ಗವಾನನ್ನು ನಿರ್ಮಿಸಿದ ಮದರಸ ಎಲ್ಲಿದೆ ಅಂದ್ರೆ ಬೀದರ್ ನಲ್ಲಿ ಇದೆ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಸೊ ಶಾತವಾಹನರ ಆಡಳಿತದ ಮೂಲ ಪುರುಷ ಯಾರು? ಸೀಮುಖ, ದಂತಿದುರ್ಗ, ಮಯೂರವರ್ಮ, ಪುಲಕೇಶಿ? ಓಕೆ, ಸೊ ಮಹೇಶ್, ಚಂದು, ಜ್ಯೋತಿ, ಅಶ್ವಿನಿ ಸರಿಯಾದ ಉತ್ತರ. ಸೊ ಶಾತವಾಹನರ ಆಡಳಿತದ ಮೂಲ ಪುರುಷ ಸೀಮುಖ ಸರಿಯಾದ ಉತ್ತರ. ಹಾಯ್ ಹನುಮಂತ್ ಅವರೇ, ಹಾಯ್ ಸಹನಾ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಚೋಳರ ರಾಜಧಾನಿ ಯಾವುದು? ಕಂಚಿ, ಉರೈಯೂರು, ಕರೂರು, ಮಧುರೈ? ಹಾಯ್ ಹರೀಶ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಹಾಯ್ ಅಮೃತ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಹಾಯ್ ಮಲ್ಲು ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಚೋಳರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಆಪ್ಷನ್ ಬಿ ಉರೈಯೂರು. ಉರೈಯೂರು ಚೋಳರ ರಾಜಧಾನಿ ಆಗಿತ್ತು. ಓಕೆ, ಹಾಯ್ ಶಂಕರ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಮುಂದಿನ ಪ್ರಶ್ನೆ ನೋಡಿ. ಓಕೆ, ಸೊ ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು? 1592, 1562, 1526, 1620? ಹಾಗಾದ್ರೆ ಮೊದಲನೆಯ ಪಾಣಿಪತ್ ಯುದ್ಧ ನಡೆದದ್ದು ಯಾವಾಗ? ಓಕೆ, ಜ್ಯೋತಿ, ಚಂದು, ಮಹೇಶ್, ಅಶ್ವಿನಿ, ಅನಿತಾ ಸರಿಯಾದ ಉತ್ತರ. 1526 ಸರಿಯಾದ ಉತ್ತರ. ಸೊ ಹರಪ್ಪ ನಾಗರಿಕತೆಯ ಧೊಲವೀರ ಎಲ್ಲಿದೆ? ಗುಜರಾತ್, ಪಂಜಾಬ್, ಹರಿಯಾಣ, ಮಹಾರಾಷ್ಟ್ರ? ಗುಜರಾತ್, ಪಂಜಾಬ್, ಹರಿಯಾಣ, ಮಹಾರಾಷ್ಟ್ರ? ಓಕೆ, ಸೊ ಚಂದು, ಅಶ್ವಿನಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಗುಜರಾತ್ ಸರಿಯಾದ ಉತ್ತರ. ಇವಾಗ ಪ್ರೆಸೆಂಟ್ ಆಗಿ ಧೊಲವೀರ ಇರೋದು ಗುಜರಾತ್ ನಲ್ಲಿ. ಓಕೆ, ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಮಿಂಟೋ, ಲಾರ್ಡ್ ಕರ್ಜನ್? ಓಕೆ, ಸೊ ಸರಿಯಾದ ಉತ್ತರ ಚಂದು, ಅಶ್ವಿನಿ, ಸಹನಾ, ಜ್ಯೋತಿ, ಅನಿತಾ ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಓಕೆ, ನಾನು ಸಿಂಧು ನದಿ ನಾಗರಿಕತೆಯ ಒಂದು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದೀನಿ, ಅದು ಕೂಡ ಪ್ರೀ ಕ್ಲಾಸ್ ಆಗಿದೆ. ಅದರಲ್ಲಿ ಈ ಒಂದು ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತಹ ಪ್ರದೇಶಗಳು ಇವಾಗ ಪ್ರೆಸೆಂಟ್ ಅಲ್ಲಿ ಎಲ್ಲೆಲ್ಲಿದೆ ಅಂತ ನಿಮ್ಗೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅವಾಗ ನೀವು ಅದನ್ನ ನೋಡಿದ್ರೆ, ಆ ಒಂದು ರೆಕಾರ್ಡಿಂಗ್ ಅನ್ನ ನೋಡಿದ್ರೆ ನಿಮ್ಗೆ ಎಲ್ಲಾ ಗೊತ್ತಾಗತ್ತೆ ಇವಾಗ ಪ್ರೆಸೆಂಟ್ ಆಗಿ ಯಾವ ಯಾವ ಪ್ಲೇಸ್ ಎಲ್ಲೆಲ್ಲಿದೆ ಅಂತ. ಓಕೆ, ಸೊ ಮುಂದಿನ ಪ್ರಶ್ನೆ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪ್ರತಿನಿಧಿ ಆಗಿದ್ದವರು ಯಾರು?
ಮೋತಿಲಾಲ್ ನೆಹರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ. ಓಕೆ, ಸೊ ಜ್ಯೋತಿ, ಚಂದು, ಅಶ್ವಿನಿ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಮಹಾತ್ಮ ಗಾಂಧಿ, ಮಹೇಶ್ ಅವರು ಕೂಡ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ. ಸೊ ಎರಡನೆಯ ದುಂಡು ಮೇಜಿನ ಪರಿಷತ್ತು ನಡೆದದ್ದು ಯಾವಾಗ, ಇಯರ್ ಎಷ್ಟು? ಹಾಯ್ ಅಮ್ಮವ್ವ, ಅಮ್ಮವ್ವ ಅವರೇ ವೆಲ್ಕಮ್ ಟು ದ ಕ್ಲಾಸ್. ಹಾಯ್ ಹರೀಶ್ ಕುಮಾರ್ ಅವರೇ. ಓಕೆ, ಎರಡನೆಯ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಇಯರ್. ಓಕೆ, ಸೊ ಮಹೇಶ್, ಅಶ್ವಿನಿ 1931 ಕರೆಕ್ಟ್ ಆಗಿದೆ. ಸೊ ಎಷ್ಟು ದುಂಡು ಮೇಜಿನ ಪರಿಷತ್ತು ನಡೆಯಿತು ಟೋಟಲ್? ಓಕೆ, ಸೊ ಯಾವಾಗ ಯಾವಾಗ? ಓಕೆ, ಸೊ ಮಹೇಶ್, ಅಶ್ವಿನಿ ಸರಿಯಾದ ಉತ್ತರ. ಸೊ 1930ರಲ್ಲಿ ಒಂದು, 1931ರಲ್ಲಿ ಎರಡನೇದು, 1932ರಲ್ಲಿ ಮೂರನೇದು. ಸೊ ಮೂರು ದುಂಡು ಮೇಜಿನ ಪರಿಷತ್ತನ್ನ ಭಾಗವಹಿಸಿದವರು ಯಾರು? ಓಕೆ, ಸೊ ಅಂಬೇಡ್ಕರ್ ಸರಿಯಾದ ಉತ್ತರ. ಓಕೆ, ಸೊ ಮರಳುಗಾಡಿನ ಮರೀಚಿಕೆಗೆ ಕಾರಣ ಏನು? ಮರಳುಗಾಡಿನ ಮರೀಚಿಕೆಗೆ ಕಾರಣ ಏನು? ಓಕೆ, ವಕ್ರೀಭವನ, ಪೂರ್ಣಾಂತರಿಕ ಪ್ರತಿಫಲ, ಪೂರ್ಣ ವರ್ಣ ವಿಭಜನೆ, ಬೆಳಕಿನ ಚದುರುವಿಕೆ. ಹಾಗಾದರೆ ಮರಳುಗಾಡಿನ ಮರೀಚಿಕೆಗೆ ಕಾರಣ ಏನು? ಓಕೆ, ಸೊ ಜ್ಯೋತಿ, ಸಹನಾ, ಅಶ್ವಿನಿ, ಮಹೇಶ್ ಸರಿಯಾದ ಉತ್ತರ, ಪೂರ್ಣಾಂತರಿಕ ಪ್ರತಿಫಲನ. ಓಕೆ, ಮುಂದಿನ ಪ್ರಶ್ನೆ, ಭೂಪದರದಲ್ಲಿ ಇರುವ ಪ್ರಮುಖ ಧಾತು ಯಾವುದು? ಆಮ್ಲಜನಕ, ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣ. ಭೂಪದರದಲ್ಲಿ ಇರುವ ಪ್ರಮುಖ ಧಾತು ಯಾವುದು? ಆಮ್ಲಜನಕ, ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣ. ಓಕೆ, ಸೊ ಸಿಲಿಕಾನ್ ಸಿಲಿಕಾನ್ ಸರಿಯಾದ ಉತ್ತರ ಅಂತ ಇದನ್ನ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಸ್ವಲ್ಪ ಕನ್ಫರ್ಮ್ ಮಾಡಿ ಹೇಳ್ತೀನಿ. ಓಕೆ, ಇದನ್ನ ಭೂಪದರದಲ್ಲಿ ಇರುವ ಪ್ರಮುಖ ಧಾತು ಕನ್ಫರ್ಮ್ ಮಾಡಿ ಹೇಳ್ತೀನಿ ಅಂತೆ. ಓಕೆ, ಸೊ ಹಾಯ್ ಪವನ್ ಕುಮಾರ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು? ಕರ್ನಾಟಕ, ಕೇರಳ, ಅಸ್ಸಾಂ, ಮಹಾರಾಷ್ಟ್ರ. ಓಕೆ, ಸೊ ಅಶ್ವಿನಿ, ಚಂದು, ಜ್ಯೋತಿ, ಮಹೇಶ್, ಅನಿತಾ ಸರಿಯಾದ ಉತ್ತರ, ಅಸ್ಸಾಂ ಸರಿಯಾದ ಉತ್ತರ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಆಗಿರೋದಿಲ್ಲ? ಮೀಥೇನ್, ನೈಟ್ರಸ್ ಆಕ್ಸೈಡ್, ಜಲಜನಕ, ಇಂಗಾಲಾಮ್ಲ. ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿರೋರು ಅಶ್ವಿನಿ ಮತ್ತೆ ಸಹನಾ ಅವರು ಕೊಟ್ಟಿದ್ದೀರಾ. ಜಲಜನಕ ಸರಿಯಾದ ಉತ್ತರ, ಇದು ಹಸಿರು ಮನೆ ಅನಿಲ ಅಲ್ಲ. ಓಕೆ, ರೇಬಿಸ್ ರೋಗವು ಇದಾಗಿದೆ, ವೈರಲ್ ರೋಗ, ಬ್ಯಾಕ್ಟೀರಿಯಲ್ ರೋಗ, ಫಂಗಲ್ ರೋಗ, ಪ್ಯಾರಾಸಿಟಿಕ್ ರೋಗ. ಓಕೆ, ಸೊ ಅಶ್ವಿನಿ, ಅನಿತಾ, ಜ್ಯೋತಿ, ಸಹನಾ, ಮಹೇಶ್ ಸರಿಯಾದ ಉತ್ತರ, ವೈರಲ್ ರೋಗ. ಹಾಯ್ ಮಾಲಪ್ಪ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಅತಿ ಬೇದಿಯ ಶಮನಕ್ಕೆ ಬಳಸಲಾಗುವ ORS ನ ಪೂರ್ಣ ರೂಪ ಏನು? ಓರಲ್ ರಿಚಾರ್ಜಿಂಗ್ ಸೊಲ್ಯೂಷನ್, ಓರಲ್ ರೆಡ್ಯೂಸಿಂಗ್ ಸೊಲ್ಯೂಷನ್, ಓರಲ್ ರಿಪ್ಲಿನಿಷಿಂಗ್ ಸೊಲ್ಯೂಷನ್ ಮತ್ತೆ ಓರಲ್ ರಿಹೈಡ್ರೇಷನ್ ಸಾಲ್ಟ್. ಓಕೆ, ಸೊ ಜ್ಯೋತಿ, ಚಂದು, ಅಶ್ವಿನಿ, ಸಹನಾ, ಅನಿತಾ ಸರಿಯಾದ ಉತ್ತರ, ಓರಲ್ ರಿಹೈಡ್ರೇಷನ್ ಸಾಲ್ಟ್. ಅಂದ್ರೆ ಈ ಅತಿ ಬೇದಿ ಆದಾಗ ಬಾಡಿಯಲ್ಲಿ ನೀರಿನ ಪ್ರಮಾಣ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಅಂದ್ರೆ ತೀರಾ ವೀಕ್ನೆಸ್ ಬರುತ್ತೆ. ಸೊ ORS ಅನ್ನ ಕುಡಿಸೋದ್ರಿಂದ ಏನಾಗತ್ತೆ ಅಂದ್ರೆ ಅದು ನಮ್ಮ ಬಾಡಿಯನ್ನ ರಿಹೈಡ್ರೇಟ್ ಮಾಡುತ್ತೆ, ಅಂದ್ರೆ ನೀರಿನ ಒಂದು ಸಮತೋಲನವನ್ನ ಕಾಪಾಡತ್ತೆ. ಅದಕ್ಕೋಸ್ಕರ ಓರಲ್ ಅಂದ್ರೆ ಬಾಯಿಯಿಂದ ಕುಡಿಯುವಂತಹ ಒಂದು ಸಾಲ್ಟ್ ಅಥವಾ ಓರಲ್ ರಿಹೈಡ್ರೇಷನ್ ಸಾಲ್ಟ್ ORS ನ ಫುಲ್ ಫಾರ್ಮ್. ಓಕೆ, ಮುಂದಿನ ಪ್ರಶ್ನೆ, ಸೊ ಕಣಗಳ ಉಷ್ಣೀಯ ಚಲನೆಯಿಂದ ಉಂಟಾದ ಅಣುಗಳ ಅನಿಯತ ಚಲನೆಯನ್ನ ಹೀಗೆನ್ನುತ್ತಾರೆ? ವೇಗ, ಅಪವಾಹ ವೇಗ, ಬ್ರೌನಿಯಲ್ ಚಲನೆ ಮತ್ತೆ ವಿಸರಣ. ಓಕೆ, ಸೊ ಸರಿಯಾದ ಉತ್ತರವನ್ನ
ಓಕೆ, ಅಶ್ವಿನಿ ಮತ್ತೆ ಸಹನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಬ್ರೌನಿಯನ್ ಚಲನೆ ಸರಿಯಾದ ಉತ್ತರ. ಓಕೆ, ಟೆಲ್ಸಾ ಎಂಬುದು ಇದರ ಘಟಕವಾಗಿದೆ. ಟೆಸ್ಲಾ ಎಂಬುದು ಇದರ ಘಟಕವಾಗಿದೆ. ವಿದ್ಯುತ್ ಕ್ಷೇತ್ರ, ವಿದ್ಯುತ್ ಹರಿವು, ಅಯಸ್ಕಾಂತೀಯ ಕ್ಷೇತ್ರ, ಅಯಸ್ಕಾಂತೀಯ ಹರಿವು. ಟೆಸ್ಲಾ ಎಂಬುದು ಇದರ ಘಟಕವಾಗಿದೆ. ಯಾವುದರ ಘಟಕವಾಗಿದೆ ಟೆಸ್ಲಾ ಎಂಬುದು? ವಿದ್ಯುತ್ ಕ್ಷೇತ್ರ, ವಿದ್ಯುತ್ ಹರಿವು, ಅಯಸ್ಕಾಂತೀಯ ಕ್ಷೇತ್ರ, ಅಯಸ್ಕಾಂತೀಯ ಹರಿವು. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಅಯಸ್ಕಾಂತೀಯ ಹರಿವು. ಆಪ್ಷನ್ ಡಿ, ಅಯಸ್ಕಾಂತೀಯ ಹರಿವು ಸರಿಯಾದ ಉತ್ತರ. ಓಕೆ, ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರ ಇದಾಗಿದೆ. ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರ ಇದಾಗಿದೆ. ಎನ್ ಎ ಎಚ್ ಸಿ ಓ ತ್ರೀ, ಎನ್ ಎ ಓ ಎಚ್, ಎನ್ ಎ ಸಿ ಎಲ್, ಎನ್ ಆರ್ ಬಿ ಆರ್. ಓಕೆ, ಸೊ ಸಹನಾ, ಮಹೇಶ್, ಚಂದು, ಜ್ಯೋತಿ, ಅನಿತಾ, ಅಶ್ವಿನಿ ಸರಿಯಾದ ಉತ್ತರ. ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರ ಎನ್ ಎ ಸಿ ಎಲ್ ಆಗಿದೆ. ಸೊ ಅಬಿದ್ ಹುಸೇನ್ ಸಮಿತಿಯು ಈ ಕೆಳಗಿನಕ್ಕೆ ಸಂಬಂಧಪಟ್ಟಿದೆ. ಈ ಕೆಳಗಿನ ವಿಷಯಕ್ಕೆ ಸಂಬಂಧಪಟ್ಟಿದೆ. ಸೊ ತೆರಿಗೆಗಳಲ್ಲಿ ಸುಧಾರಣೆ, ಸರ್ಕಾರದ ಯೋಜನೆಗಳಲ್ಲಿ ಸುಧಾರಣೆ, ಕೇಂದ್ರ ಸರ್ಕಾರ ವಿಧಿಸಿದ ತೆರಿಗೆ, ರಾಜ್ಯ ಸರ್ಕಾರ ವಿಧಿಸಿದ ತೆರಿಗೆ. ಹಾಗಾದ್ರೆ ಅಬಿದ್ ಹುಸೇನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಅಬಿದ್ ಹುಸೇನ್ ಸಮಿತಿ ಇದು ಪ್ರಮುಖವಾಗಿ ಕೇಂದ್ರ ಸರ್ಕಾರ ವಿಧಿಸಿದ ತೆರಿಗೆಗೆ ಸಂಬಂಧಪಟ್ಟ ಸಮಿತಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಬಿಮ್ಸ್ಟೆಕ್ ಸದಸ್ಯತ್ವ ಪಡೆದಿಲ್ಲ? ಚೀನಾ, ಭೂತಾನ್, ನೇಪಾಳ, ಮ್ಯಾನ್ಮಾರ್. ಓಕೆ, ಸೊ ಸಹನಾ, ಜ್ಯೋತಿ, ಅನಿತಾ, ಚಂದು, ಮಹೇಶ್ ಸರಿಯಾದ ಉತ್ತರ ಚೀನಾ. ಸೊ ರೂಪಾಯಿ ಈ ರೀತಿ ಇದೆಯಲ್ಲ, ರೂಪಾಯಿ ಸಿಂಬಾಲ್, ಈ ಹೊಸ ರೂಪಾಯಿ ಸಂಕೇತವನ್ನ ಪರಿಚಯಿಸಿದವರು ಯಾರು? ಎಸ್ ರವಿಚಂದ್ರ, ವಿಜಯ್ ಸಿಂಗ್, ಅನಿಲ್ ಅಗ್ನಿಹೋತ್ರಿ, ಉದಯ್ ಕುಮಾರ್. ಓಕೆ, ಸೊ ಸಹನಾ, ಜ್ಯೋತಿ, ಮಹೇಶ್, ಅಶ್ವಿನಿ, ಚಂದು ಸರಿಯಾದ ಉತ್ತರ ಉದಯ್ ಕುಮಾರ್. ಓಕೆ, ಮುಂದಿನ ಪ್ರಶ್ನೆ, ಪಾಕ್ ಜಲಸಂಧಿಯು ಈ ಕೆಳಕಂಡ ದೇಶಗಳ ನಡುವೆ ಇದೆ. ಸೊ ಭಾರತ ಮತ್ತು ಮ್ಯಾನ್ಮಾರ್, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಪಾಕಿಸ್ತಾನ್, ಭಾರತ ಮತ್ತು ಬಾಂಗ್ಲಾದೇಶ್. ಓಕೆ, ಸೊ ಅಶ್ವಿನಿ, ಮಹೇಶ್, ಜ್ಯೋತಿ, ಚಂದು, ಸಹನಾ, ಅನಿತಾ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನ ಪಟ್ಟಿ ಒಂದು ಭಾರತದ ತುತ್ತತುದಿಗಳು, ಪಟ್ಟಿ ಎರಡು ರಾಜ್ಯಗಳನ್ನ ಕೊಡಲಾಗಿದೆ, ಇವುಗಳನ್ನ ಹೊಂದಿಸಿ ಬರೆಯಿರಿ. ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಪಟ್ಟಿ ಎರಡು ಅರುಣಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರದ ಸಿಯಾಚಿನ್, ಗುಜರಾತಿನ ಕಚ್ ಮತ್ತೆ ಕನ್ಯಾಕುಮಾರಿ. ಓಕೆ, ಸೊ ಸರಿಯಾದ ಉತ್ತರ ಜ್ಯೋತಿ, ಅಶ್ವಿನಿ, ಚಂದು, ಮಹೇಶ್ ಸರಿಯಾದ ಉತ್ತರ. ಸೊ ಪೂರ್ವ ಇದು ಪ್ರಮುಖವಾಗಿ ಅರುಣಾಚಲ್ ಪ್ರದೇಶ್, ಪಶ್ಚಿಮ ಇದು ಪ್ರಮುಖವಾಗಿ ಗುಜರಾತಿನ ಕಚ್, ಉತ್ತರ ಪ್ರಮುಖವಾಗಿ ಜಮ್ಮು ಮತ್ತೆ ಕಾಶ್ಮೀರದ ಸಿಯಾಚಿನ್, ದಕ್ಷಿಣ ಕನ್ಯಾಕುಮಾರಿ. ಮುಂದಿನ ಪ್ರಶ್ನೆ, ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ಬಹಳ ದೂರವಿದ್ದರೂ ಅದರ ತಾಪಮಾನವೇ ಹೆಚ್ಚಾಗಿರಲು ಕಾರಣ. ಶುಕ್ರ ಗ್ರಹದಲ್ಲಿ ವಾತಾವರಣವಿಲ್ಲ, ಆದರೆ ಬುಧ ಗ್ರಹದಲ್ಲಿ ದಟ್ಟವಾದ ವಾತಾವರಣವಿದೆ. ಶುಕ್ರ ಗ್ರಹದಲ್ಲಿ ದಟ್ಟವಾದ ವಾತಾವರಣವಿದೆ, ಆದರೆ ಬುಧ ಗ್ರಹದಲ್ಲಿ ವಾತಾವರಣ ಇಲ್ಲ. ಶುಕ್ರ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿರುವಂತಹ ದಟ್ಟ ವಾತಾವರಣವಿದೆ. ಶುಕ್ರ ಗ್ರಹದಲ್ಲಿ ಆಮ್ಲಜನಕವು ಸಮೃದ್ಧವಾಗಿರುವಂತಹ ದಟ್ಟ ವಾತಾವರಣವಿದೆ. ಹಾಗಾದ್ರೆ ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ಬಹಳ ದೂರವಿದ್ದರೂ ಅದರ ತಾಪಮಾನ ಹೆಚ್ಚಾಗಿರಲು ಕಾರಣ ಏನು? ಓಕೆ, ಸೊ ಸರಿಯಾದ ಉತ್ತರವನ್ನ ಅಶ್ವಿನಿ, ಜ್ಯೋತಿ, ಮಹೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಚಂದು ಅವರು ಕೂಡ. ಸೊ ಆಪ್ಷನ್ ಸಿ, ಶುಕ್ರ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿರುವಂತಹ ದಟ್ಟ ವಾತಾವರಣ ಇರೋದ್ರಿಂದ ಅದು ಹೆಚ್ಚು ತಾಪಮಾನವನ್ನ ಹೊಂದಿದೆ. ಓಕೆ, ಸೊ ಅಂತಾರಾಷ್ಟ್ರೀಯ ಡೇಟ್ ಲೈನ್, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ಸ್ಥಳದಲ್ಲಿದೆ? ಆರ್ಕ್ಟಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ. ಓಕೆ,
ಸೊ ಅಂತಾರಾಷ್ಟ್ರೀಯ ಡೇಟ್ ಲೈನ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ಸ್ಥಳದಲ್ಲಿದೆ? ಸೊ ಸರಿಯಾದ ಉತ್ತರ ಜ್ಯೋತಿ ಮತ್ತೆ ಅಶ್ವಿನಿ ಅವರು ಕೊಟ್ಟಿದ್ದೀರಾ, ಪೆಸಿಫಿಕ್ ಸಾಗರ. ಓಕೆ, ಯಾವ ನದಿಯು ಸಮಭಾಜಕ ವೃತ್ತವನ್ನು ಎರಡು ಸಲ ಹಾದು ಹೋಗುತ್ತದೆ? ಕಾಂಗೋ, ನೈಲ್, ನೈಜರ್, ಟೈಗ್ರಿಸ್. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಯಾವ ನದಿಯು ಸಮಭಾಜಕ ವೃತ್ತವನ್ನು ಎರಡು ಸಲ ಹಾದು ಹೋಗುತ್ತದೆ? ಸರಿಯಾದ ಉತ್ತರ, ಕಾಂಗೋ ನದಿ ಎರಡು ಸಲ ಹಾದು ಹೋಗುತ್ತೆ ಈಕ್ವೇಟರ್ ಅನ್ನ. ಮುಂದಿನ ಪ್ರಶ್ನೆ, ವಸ್ತುವಿನ ಮೇಲ್ಮೈ ಹೊಳಪಾಗಿದ್ದರೆ ಪ್ರತಿಫಲನವು ಸಹ ಹೆಚ್ಚಾಗಿರುತ್ತದೆ, ಇದಕ್ಕೆ ಕಾರಣ ಏನು? ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ಚದುರುವಿಕೆ. ಹಾಗಾದ್ರೆ ವಸ್ತುವಿನ ಮೇಲ್ಮೈ ಹೊಳಪಾಗಿದ್ದರೆ ಪ್ರತಿಫಲನವು ಸಹ ಹೆಚ್ಚಾಗಿರುತ್ತದೆ, ಇದಕ್ಕೆ ಕಾರಣ ಏನು? ಓಕೆ, ಸೊ ಚಂದು, ಮಹೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಬೆಳಕಿನ ಪ್ರತಿಫಲನ ಸರಿಯಾದ ಉತ್ತರ. ಸೊ ವಿದ್ಯುತ್ತಾವೇಶಗಳ ಆಕರ್ಷಣೆ ಮತ್ತು ವಿಕರ್ಷಣೆಗಳ ನಿಯಮವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಕೋಲಂ, ನ್ಯೂಟನ್, ಐನ್ಸ್ಟೈನ್, ರಾಂಟ್ಜನ್ ಅಂತ ಇದೆ. ಹಾಗಾದ್ರೆ ವಿದ್ಯುತ್ತಾವೇಶಗಳ ಆಕರ್ಷಣೆ ಮತ್ತು ವಿಕರ್ಷಣೆ ನಿಯಮವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಓಕೆ, ಸೊ ಅಶ್ವಿನಿ, ಜ್ಯೋತಿ, ಮಹೇಶ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಕೋಲಂ. ಮುಂದಿನ ಪ್ರಶ್ನೆ, ಗೃಹ ಬಳಕೆಗೆ ಸರಬರಾಜು ಆಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? 100 ವೋಲ್ಟೇಜ್ ಡಿಸಿ, 220 ಡಿಸಿ, 220 ವೋಲ್ಟೇಜ್ ಎಸಿ, 110 ಎಸಿ. ಹಾಗಾದ್ರೆ ಗೃಹ ಬಳಕೆಗೆ ಸರಬರಾಜು ಆಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? ಹಾಯ್ ಶಿವಕುಮಾರ್ ಅವರ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರ ಅಶ್ವಿನಿ, ಮಹೇಶ್, ಅನಿತಾ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ 220 ವೋಲ್ಟೇಜ್ ಎಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಸ್ತುವಿಗಿಂತ ದೊಡ್ಡವಾದ ಮತ್ತು ನೇರವಾಗಿರುವ ಮಿಥ್ಯ ಬಿಂಬ ತೋರುವ ಮಸೂರ ಯಾವುದು? ವಸ್ತುವಿಗಿಂತ ದೊಡ್ಡದಾದ ಮತ್ತು ನೇರವಾಗಿರುವ ಮಿಥ್ಯ ಬಿಂಬ ತೋರುವ ಮಸೂರ ಯಾವುದು? ಉನ್ನತ ಮಸೂರ, ಸಮತಲ ಮಸೂರ, ನಿಮ್ನ ಮಸೂರ, ಮತ್ತೆ ಈ ಸಮತಲ ಅಥವಾ ಉನ್ನತ ಮಸೂರ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಓಕೆ, ಸೊ ವಸ್ತುವಿಗಿಂತ ದೊಡ್ಡದಾದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಉನ್ನತ ಮಸೂರ, ಆಪ್ಷನ್ ಒನ್. ಚಂದು ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಆಪ್ಷನ್ ಒನ್ ಮಸೂರ, ಲೆನ್ಸ್ ಕಾನ್ಕೇವ್ ಲೆನ್ಸ್. ಓಕೆ, ಸೊ ಹೈ ಕ್ವಾಲಿಟಿ ಲೆನ್ಸ್. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಹೈ ಕ್ವಾಲಿಟಿ ಲೆನ್ಸ್, ಆಪ್ಷನ್ ಎ. ಕವಿತಾವಳಿ, ಗೀತಾವಳಿ ಮತ್ತು ವಿಜಯ ಪತ್ರಿಕಾ ಎಂಬ ಕೃತಿಗಳನ್ನ ಬರೆದವರು ಯಾರು? ತುಳಸಿದಾಸ, ಸೂರದಾಸ, ರಮಾನಂದ, ವಲ್ಲಭಾಚಾರ್ಯ. ಕವಿತಾವಳಿ, ಗೀತಾವಳಿ ಮತ್ತು ವಿಜಯ ಪತ್ರಿಕಾ ಎಂಬ ಕೃತಿಗಳನ್ನ ಬರೆದವರು ಯಾರು? ತುಳಸಿದಾಸ, ಸೂರದಾಸ, ರಮಾನಂದ, ವಲ್ಲಭಾಚಾರ್ಯ. ಓಕೆ, ಸೊ ಸರಿಯಾದ ಉತ್ತರ ತುಳಸಿದಾಸ. ತುಳಸಿದಾಸರ ಪ್ರಮುಖ ಕೃತಿಗಳು ಕವಿತಾವಳಿ, ಗೀತಾವಳಿ, ವಿಜಯ ಪತ್ರಿಕಾ. ಮುಂದಿನ ಪ್ರಶ್ನೆ, ತುಘಲಕ್ ಸುಲ್ತಾನರು ತಮ್ಮ ಕಟ್ಟಡಗಳಲ್ಲಿ ಬಳಸಿದ್ದು ಏನನ್ನ? ಕೆಂಪು ಮರಳು ಕಲ್ಲು, ಬಿಳಿ ಮರಳು ಕಲ್ಲು, ಬೆಣಚು ಕಲ್ಲು, ಮಾರ್ಬಲ್. ತುಘಲಕ್ ಸುಲ್ತಾನರು ತಮ್ಮ ಕಟ್ಟಡಗಳಲ್ಲಿ ಬಳಸಿದ್ದು ಏನು? ಓಕೆ, ಸೊ ಸರಿಯಾದ ಉತ್ತರ ಬೆಣಚು ಕಲ್ಲುಗಳನ್ನ ಅವರು ಬಳಸಿದ್ದು. ಸೊ ಅಕ್ಬರ್ ತೆಗೆದುಕೊಂಡ ಆಡಳಿತ ಕ್ರಮಗಳನ್ನು ಕಾಲಾನುಕ್ರಮಣಿಯಲ್ಲಿ ಗಮನಿಸಿ. ಫತೇಪುರ್ ಸಿಕ್ರಿಯ ಪ್ರಧಾನ ಧರ್ಮ ಬೋಧಕನನ್ನು ತೆಗೆದು ಹಾಕಿದ್ದು, ಯಾತ್ರಾ ತೆರಿಗೆ ತೆಗೆದು ಹಾಕಿದ್ದು, ಜೆಸಿಯ ತೆರಿಗೆ ತೆಗೆದು ಹಾಕಿದ್ದು. ಇಲ್ಲಿ ಸಂಕೇತ ಇದೆ, ಸರಿಯಾದ ಸಂಕೇತದ ಮೂಲಕ ಕಾಲಾನುಕ್ರಮಣಿಯಲ್ಲಿ ಹೇಳಿ.
ಓಕೆ, ಸೊ ನಾನು ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಟೂ. ಮೊದಲು ಆತ್ರ ಯಾತ್ರಾ ತೆರಿಗೆಯನ್ನ ತೆಗೆದು ಹಾಕಿದ, ಆಮೇಲೆ ಫತೇಪುರ್ ಸಿಕ್ರಿಯ ಪ್ರಧಾನ ಧರ್ಮ ಬೋಧಕನನ್ನ ತೆಗೆದು ಹಾಕಿದ, ಆಮೇಲೆ ಜಸಿಯಾ ತೆರಿಗೆಯನ್ನ ತೆಗೆದು ಹಾಕಿದ. ಸೊ 2, 3, 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ಲಾಸಿ ಕದನ ಯಾವಾಗ ನಡೆಯಿತು? ಕ್ರಿಸ್ತಶಕ 1757 ಜೂನ್ 24, ಕ್ರಿಸ್ತಶಕ 1757 ಜುಲೈ 24, ಕ್ರಿಸ್ತಶಕ 1757 ಜೂನ್ 23, ಕ್ರಿಸ್ತಶಕ 1757 ಜುಲೈ 23 ಪ್ಲಾಸಿ ಕದನ ಯಾವಾಗ ನಡೆಯಿತು? ಓಕೆ, ಸೊ ಜ್ಯೋತಿ, ಮಹೇಶ್, ಅನಿತಾ ಸರಿಯಾದ ಉತ್ತರ, ಕ್ರಿಸ್ತಶಕ 1757 ಜೂನ್ 23. ಮುಂದಿನ ಪ್ರಶ್ನೆ, ಲಾರ್ಡ್ ಕಾರ್ನ್ ವಾಲಿಸ್ 4 ಸ್ಥಳಗಳಲ್ಲಿ ಸಂಸ್ಥಾನದ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಿದ್ದ, ಅವುಗಳಲ್ಲಿ ಕಲ್ಕತ್ತಾ ಒಂದು, ಉಳಿದವು 3 ಯಾವುದು? ಹೈ ಮೈಲಾರಪ್ಪ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಪಟ್ನಾ, ಢಾಕಾ, ಮುರ್ಶಿದಾಬಾದ್. ಪಟ್ನಾ, ಢಾಕಾ, ಪುಲಿಕಾಟ್, ಢಾಕಾ, ಪುಲಿಕಾಟ್ ಮತ್ತೆ ಹುಗ್ಲಿ, ಹುಗ್ಲಿ, ಪಟ್ನಾ, ಪುಲಿಕಾಟ್. ಹಾಗಾದ್ರೆ ಉಳಿದ 3 ನ್ಯಾಯಾಲಯಗಳನ್ನ ಲಾರ್ಡ್ ಕಾರ್ನ್ ವಾಲಿಸ್ ಎಲ್ಲಿ ಸ್ಥಾಪನೆ ಮಾಡಿದ? ಓಕೆ, ಸೊ ಜ್ಯೋತಿ, ಮಹೇಶ್ ಸರಿಯಾದ ಉತ್ತರ. ಸೊ ಕಾರ್ನ್ವಾಲಿಸ್ 4 ಸ್ಥಳಗಳಲ್ಲಿ ಸಂಸ್ಥಾನದ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಿದ್ದ. ಸೊ ಮೊದಲು ಕಲ್ಕತ್ತಾ, ಆಮೇಲೆ ಪಟ್ನಾ, ಢಾಕಾ, ಮುರ್ಶಿದಾಬಾದ್ ಸರಿಯಾದ ಉತ್ತರ. ಓಕೆ ಓಕೆ, ಇದಿಷ್ಟು ಈ ಭಾಗದ ಪ್ರಮುಖವಾದ ಪ್ರಶ್ನೆಗಳಾಗಿತ್ತು. ಸೊ ಇವಾಗ ಹಾಗೆ ಕ್ವಶನ್ಸ್ ಗಳನ್ನ ಕೇಳಲಾ? ಓಕೆ, ಸೊ ಇಂಟ್ರೆಸ್ಟ್ ಇದ್ರೆ ಕೇಳ್ತೀನಿ. ಓಕೆ, ಹಾಗಾದ್ರೆ ಕೇಳ್ತೀನಿ ನೋಡಿ. ಕಿತಾಬ್ ಇ ನವಾಸ್, ಕಿತಾಬ್ ಇ ನವಾಸ್ ಇದು ಯಾರ ಕೃತಿಯಾಗಿದೆ? ಕಿತಾಬ್ ಇ ನವಾಸ್ ಯಾರ ಕೃತಿಯಾಗಿದೆ? 1ನೇ ಇಬ್ರಾಹಿಂ, 2ನೆಯ ಇಬ್ರಾಹಿಂ, ಸಿಕಂದರ್ ಲೋಧಿ, ಯಾರು ಅಲ್ಲ? ಓಕೆ, ಸೊ ಸರಿಯಾದ ಉತ್ತರವನ್ನ ಅಶ್ವಿನಿ ಕೊಟ್ಟಿದ್ದೀರಾ, ಆಪ್ಷನ್ ಬಿ ಸರಿಯಾದ ಉತ್ತರ, 2ನೇ ಇಬ್ರಾಹಿಂನ ಕೃತಿಯಾಗಿದೆ. ಹಾಯ್ ಕಿರಣ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಮುಂದಿನ ಪ್ರಶ್ನೆ, ಮಗನಿಗೆ ಬಂದ ಅನಾರೋಗ್ಯ ನನಗೆ ಬರಲಿ ಈ ರೀತಿ ಕೇಳಿಕೊಂಡವರು ಯಾರು? ಹುಮಾಯೂನ್, ಬಾಬರ್, ಅಕ್ಬರ್, ಯಾರು ಅಲ್ಲ? ಓಕೆ, ಸೊ ಗಣೇಶ ಲಕ್ಷ್ಮಿ ವಿವರಣೆನ. ಸೊ ಸರಿಯಾದ ಉತ್ತರ ಬಾಬರ್, ಬಾಬರ್ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಹೊಯ್ಸಳರ ಪ್ರಾರಂಭದ ರಾಜಧಾನಿ ಯಾವುದು? ಹೊಯ್ಸಳರ ಪ್ರಾರಂಭದ ರಾಜಧಾನಿ ಯಾವುದು? ಸೊಸೆ ಊರು, ದ್ವಾರ ಸಮುದ್ರ, ಹಳೆಬೀಡು, ಕೋಲಾರ. ಓಕೆ, ಸೊಸೆ ಊರು ಸರಿಯಾದ ಉತ್ತರ. ಯಾವ ದೊರೆಯ ಕಾಲದಲ್ಲಿ ಮಲ್ಲಿಕಾಫರನ್ನು ದಾಳಿ ನಡೆಸಿದ? ವಿಷ್ಣುವರ್ಧನ, 3ನೇ ಬಲ್ಲಾಳ, 2ನೆಯ ಬಲ್ಲಾಳ, ವಿರೂಪಾಕ್ಷ. ಓಕೆ, ಸೊ ಸರಿಯಾದ ಉತ್ತರ 3ನೆಯ ಬಲ್ಲಾಳ. ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯನ ಬಹುಮನಿ ಸುಲ್ತಾನನನ್ನು ಬಿಡುಗಡೆ ಮಾಡಿದ್ದಕ್ಕೆ ಬಂದ ಬಿರುದು ಯಾವುದು? ತ್ರೈಮಾಸ ಸಮುದ್ರ ತೋಯ ಪಿತಾವಾಹನ, ಅತಿಶಯ ದವಳ, ಯಮನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ನವಕೋಟಿ ನಾರಾಯಣ. ಓಕೆ, ಸೊ ಕೃಷ್ಣದೇವರಾಯ ಬಹುಮನಿ ಸುಲ್ತಾನನನ್ನ ಬಿಡುಗಡೆ ಮಾಡಿದ್ದಕ್ಕೆ ಆತನಿಗೆ ಬಂದ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಓಕೆ, ದರೋಗ್ ಇ ಡಾಕಿ ಚೌಕಿ, ದರೋಗ್ ಇ ಡಾಕಿ ಚೌಕಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿದೇಶಾಂಗ ನೀತಿ, ಗೂಢಾಚಾರ ಪದ್ಧತಿ, ಅಂಚೆ ಪದ್ಧತಿ, ಯಾವುದು ಅಲ್ಲ? ಓಕೆ, ಸೊ ಗೂಢಾಚಾರ ಪದ್ಧತಿ ಸರಿಯಾದ ಉತ್ತರ, ಗೂಢಾಚಾರ ಪದ್ಧತಿ ಸರಿಯಾದ ಉತ್ತರ. ಓಕೆ, ಇತ್ತೀಚೆಗೆ ಯಾವುದೇ ರಾಜ್ಯ ಕ್ರಿಕೆಟ್ ಸಂಘದ ಮೊದಲ ಮಹಿಳಾ ಅಧ್ಯಕ್ಷರಾದವರು? ಇತ್ತೀಚೆಗೆ ರಾಜ್ಯ ಕ್ರಿಕೆಟ್ ಸಂಘದ ಮೊದಲ ಮಹಿಳಾ ಅಧ್ಯಕ್ಷರಾದವರು ಯಾರು?
ಆಪ್ಷನ್ ಇಲ್ಲ. ಆಪ್ಷನ್ ಇಲ್ಲ ಹಾಗೆ ಹೇಳೋದಿದ್ರೆ ಹೇಳ್ಬಹುದು. ರಾಜ್ಯ ಕ್ರಿಕೆಟ್ ಸಂಘದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂದ್ರೆ ರೂಪಾ ಗುರುನಾಥ್. ರೂಪಾ ಗುರುನಾಥ್ ಸರಿಯಾದ ಉತ್ತರ. ಓಕೆ, ಯಾವ ವಿಟಮಿನ್ ನಲ್ಲಿ ಕೋಬಾಲ್ಟ್ ಅಧಿಕವಾಗಿರುತ್ತದೆ? ಯಾವ ವಿಟಮಿನ್ ನಲ್ಲಿ ಕೋಬಾಲ್ಟ್ ಅಧಿಕವಾಗಿರುತ್ತದೆ? B12 ಸರಿಯಾದ ಉತ್ತರ. ಓಕೆ, ಭಾರತದ ಅತ್ಯಂತ ಕಿರಿಯ ನ್ಯಾಯಾಧೀಶರಾಗಿ ಇತಿಹಾಸ ರಚಿಸಿದವರು ಯಾರು? ಭಾರತದ ಅತ್ಯಂತ ಕಿರಿಯ ನ್ಯಾಯಾಧೀಶರಾಗಿ ಇತಿಹಾಸ ರಚಿಸಿದವರು ಯಾರು? ಆಪ್ಷನ್ ಇಲ್ಲ. ನಿನ್ನೆ ಅನ್ಸುತ್ತೆ, ನಿನ್ನೆ ಏನೋ ಮೊನ್ನೆ ಆಗಿದ್ದು. ಓಕೆ, ಸೊ ಸರಿಯಾದ ಉತ್ತರ ಮಯಾಂಕ್ ಪ್ರತಾಪ್ ಸಿಂಗ್. ಮಯಾಂಕ್ ಪ್ರತಾಪ್ ಸಿಂಗ್ ಅವರು ಭಾರತದ ಅತ್ಯಂತ ಕಿರಿಯ ನ್ಯಾಯಾಧೀಶ. ಓಕೆ, ಸೊ ಆಮೇಲೆ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಯಾರು? ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು? ಓಕೆ, ವಿರಾಟ್ ಕೊಹ್ಲಿ ಸರಿಯಾದ ಉತ್ತರ. G20 ವಿದೇಶಾಂಗ ಮಂತ್ರಿಗಳ ಸಭೆ 2019 ಎಲ್ಲಿ ನಡೆಯಿತು? G20 ವಿದೇಶಾಂಗ ಮಂತ್ರಿಗಳ ಸಭೆ 2019 ಎಲ್ಲಿ ನಡೆಯಿತು? ಓಕೆ, ಜಪಾನ್ ಸರಿಯಾದ ಉತ್ತರ. ಸೊ ಕನ್ನಡದ ಮೊದಲ ಶಾಸನ ಯಾವುದು? ಓಕೆ, ಹಲ್ಮಿಡಿ ಶಾಸನ ಸರಿಯಾದ ಉತ್ತರ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ಪ್ರತಿ ರಾಜ್ಯದಲ್ಲಿಯೂ ಒಂದು ವಿಧಾನಸಭೆ ಇರಬೇಕು? ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ಪ್ರತಿ ರಾಜ್ಯದಲ್ಲಿಯೂ ಒಂದು ವಿಧಾನಸಭೆ ಇರಬೇಕು? 170ನೆಯ ವಿಧಿ, 165ನೆಯ ವಿಧಿ, 180ನೆಯ ವಿಧಿ ಮತ್ತೆ 185ನೆಯ ವಿಧಿ. ಹಾಯ್ ಅಮಿತ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರ 170ನೆಯ ವಿಧಿ. ಆಪ್ಷನ್ ಎ 170ನೆಯ ವಿಧಿ. ಓಕೆ, ಸೊ ಇದುವರೆಗೆ ಸಾರಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಅಹರ್ನಿಶಿ ಏಕದಿನ ಯಾವ ಎರಡು ತಂಡಗಳ ನಡುವೆ ನಡೆದಿತ್ತು? ಓಕೆ, ಸೊ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಮತ್ತೆ ವೆಸ್ಟ್ ಇಂಡೀಸ್. ಮತ್ತೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಈ ಒಂದು ವಿಮಾನ ನಿಲ್ದಾಣವನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಇದು ಆಕ್ಚುಲಿ ಇದು ಪೇಪರ್ ನಲ್ಲಿ ಬಂದಂತ ಒಂದು ಪ್ರಶ್ನೆ ಆಗಿತ್ತು. ಸೊ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಅಹರ್ನಿಶಿ ಏಕದಿನ ಯಾವ ಎರಡು ತಂಡಗಳ ನಡುವೆ ನಡೆದಿತ್ತು ಅಂತ. ಅಹರ್ನಿಶಿ ಕನ್ನಡ ವರ್ಡ್ ಮೀನಿಂಗ್ ನನಗೂ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಆದ್ರೆ ಆನ್ಸರ್ ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ಅಂತ ಇದೆ. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದೆ. ಓಕೆ, ಸೊ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ವಿಮಾನ ನಿಲ್ದಾಣವನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಹೊಸ ವಿಮಾನ ನಿಲ್ದಾಣವನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಗುಲ್ಬರ್ಗಾ ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಇದಿಷ್ಟು ಈ ಭಾಗದ ಪ್ರಶ್ನೆಗಳು ಆಗಿತ್ತು PSI ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಮೀಟ್ ಮಾಡೋಣ. ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಯಾರ್ಯಾರು ಪ್ಲಸ್ ಕೋರ್ಸ್ ಅನ್ನ ಜಾಯಿನ್ ಆಗಿಲ್ಲ, ದಯವಿಟ್ಟು ಜಾಯಿನ್ ಆಗಿ. ಆಮೇಲೆ ನವೆಂಬರ್ 30 ನಂತರ 1400 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಮತ್ತೆ ಡಿಸೆಂಬರ್ ನಿಂದ ನಾನು ಹೊಸ ಹೊಸ ಕೋರ್ಸ್ ಗಳನ್ನ ಪ್ಲಸ್ ಪ್ಲಾಟ್ಫಾರ್ಮ್ ನಲ್ಲಿ ತಗೋತಾ ಇದ್ದೀನಿ. ಅದಕ್ಕೋಸ್ಕರ ಬೇಗ ಜಾಯಿನ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಓಕೆ,
ಸೊ ಹಾಗಾದ್ರೆ ಇವಾಗ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.